ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸ್ಯಾಂಡಲ್ವುಡ್ ರಿವ್ಯೂಸ್. ಇವತ್ತಿನ ವಿಡಿಯೋ ವಿಶೇಷ ಏನಪ್ಪ ಅಂದರೆ, ನಿಮಗೆಲ್ಲ ಗೊತ್ತೇ ಇದೆ ಇವಾಗ ಬಿಗ್ ಬಾಸ್ ಸೀಸನ್ನು. ಸೊ ಇದಾಗಲೇ 5ನೇ ಸೀಸನ್ ನಡೀತಾ ಇದೆ ಅಂತ ಹೇಳ್ಬೋದು. ಸೊ ಇದರ 4ನೇ ಸೀಸನ್ನು ತುಂಬ ಡ್ಯೂಪರ್ ಸೂಪರ್ ಹಿಟ್ ಆಗಿತ್ತು ಅಂತ ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಸೊ ಇವಾಗ ಬರ್ತಿರುವಂಥ 5ನೇ ಸೀಸನ್ ಹಿಟ್ ಆಯ್ತಾ ಫ್ಲಾಪ್ ಆಯ್ತಾ ಅನ್ನೋದ್ರ ಬಗ್ಗೆ ಯಾವುದೇ ಒಂದು ಮಾಹಿತಿ ಇರಲಿಲ್ಲ, ಈಗ ಮಾಹಿತಿ ಬಂದಿದೆ ಅಂತ ಹೇಳ್ಬೋದು. ಹೌದು ಫ್ರೆಂಡ್ಸ್, ಬಾರ್ಕ್ ನಿಮಗೆಲ್ಲ ಗೊತ್ತೇ ಇದೆ, TRP ಎಷ್ಟು ಬರುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡುತ್ತೆ. ಸೊ ಇವಾಗ ಅದು ಡೀಟೇಲ್ಸ್ ಕೊಟ್ಟಿದೆ. ಅದರ ಪ್ರಕಾರ ಯಾವುದಪ್ಪ ಟಾಪ್ 1 ರೇಟಿಂಗ್ ಚಾನಲ್ ಯಾವುದು ಅಂದರೆ ಕಲರ್ಸ್ ಕನ್ನಡ. ಬಟ್ ಇದರಲ್ಲಿ ಪ್ರೋಗ್ರಾಮ್ ಯಾವುದು ಅಂದರೆ ಬಿಗ್ ಬಾಸ್ ಅಲ್ವೇ ಅಲ್ಲ. ಸೊ 5 ಪ್ರೋಗ್ರಾಮ್ಗಳನ್ನ ಕಲರ್ಸ್ ಕನ್ನಡದಲ್ಲಿ ಟಾಪ್ 1 ಸ್ಥಾನದಲ್ಲಿದೆ TRP. ಅದರಲ್ಲಿ ಪುಟ್ಗೌರಿ ಮದುವೆ ನಂಬರ್ 1 ಸ್ಥಾನದಲ್ಲಿದೆ, ಲಕ್ಷ್ಮೀ ಬಾರಮ್ಮ ನೆಕ್ಸ್ಟ್ ಇದೆ, ಶನಿ ನೆಕ್ಸ್ಟ್ ಇದೆ, ಕುಲವೋದು ಮತ್ತು 5ನೇ ಅಗ್ನಿ ಸಾಕ್ಷಿ 5ನೇ ಸ್ಥಾನದಲ್ಲಿದೆ ಅಂತ ಹೇಳ್ಬೋದು. ಸೊ 5 ಸ್ಥಾನದಲ್ಲಿ ಕೂಡ ನಮ್ಮ ಬಿಗ್ ಬಾಸ್ ಅಡ್ರೆಸ್ಗೆ ಇಲ್ಲ. ಇದರಿಂದ ಏನಪ್ಪ ಅರ್ಥ ಆಗುತ್ತೆ ಅಂದರೆ, ನಮ್ಮ ಬಿಗ್ ಬಾಸ್ ಸೀಸನ್ 5 ಫ್ಲಾಪ್ ಅಲ್ಲ, ಅಟ್ಟರ್ ಫ್ಲಾಪ್ ಆಗಿದೆ ಅಂತ. ಇದಕ್ಕೆ ಕಾರಣಗಳು ಹಲವಾರು ಇದೆ ಅಂತ ಹೇಳ್ಬೋದು. ಫಸ್ಟ್ ಕಾರಣಗಳು ಏನಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ಕಾರಣ ಬಂದು ಏನಪ್ಪ ಅಂದರೆ, ಈ ಸರಿ ಕಂಟೆಸ್ಟೆಂಟ್ಗಳಾಗಿ ಬಂದಿರೋವಂಥವ್ರು ಅಷ್ಟು ಇಂಟ್ರೆಸ್ಟಿಂಗ್ ಕ್ಯಾಂಡಿಡೇಟ್ ಅಲ್ಲ, ಮತ್ತು ಎಂಟರ್ಟೈನ್ಮೆಂಟ್ ಮಾಡೋದ್ರಲ್ಲಿ ಸೋತಿದ್ದಾರೆ ಅಂತ ಹೇಳ್ಬೋದು. ಉದಾಹರಣೆಗೆ ಸೆಲೆಬ್ರಿಟಿಗಳಲ್ಲಿ ತೊಗೊಳ್ಳಿ. ಸೊ ಅವರು ಕೂಡ ಅಷ್ಟರ ಮಟ್ಟಿಗೆ ಎಂಟರ್ಟೈನ್ಮೆಂಟು ಲಾಸ್ಟ್ ಇಯರಲ್ಲಿ ಕೊಟ್ಟಂಗಿಲ್ಲ. ಅದ್ರ ಬಿಟ್ಟು ಕಾಮನ್ ಮ್ಯಾನ್ಸ್ಗಳು ಕೂಡ ಎಂಟ್ರಿ ಕೊಟ್ಟಿದ್ದಾರೆ ಈ ಸರಿ. ಅವರು ಕೂಡ ಹೇಳ್ಕೊಳ್ಳೋ ಮಟ್ಟದಲ್ಲಿ ಎಂಟರ್ಟೈನ್ಮೆಂಟ್ ಕೊಡದೇ ಇರೋದೇ ಬಿಗ್ ಬಾಸ್ ಅಟರ್ ಫ್ಲಾಪ್ ಆಗೋದಕ್ಕೆ ಕಾರಣ ಅಂತ ಹೇಳ್ಬೋದು. ಸೊ ಏನೇ ಆಗಲಿ, ನಮ್ಮ ಪುಟ್ಗೌರಿ ಮದುವೆ ನಂಬರ್ 1 ಸ್ಥಾನದಲ್ಲಿ ಬರೋ ಮೂಲಕ ಕಲರ್ಸ್ ಕನ್ನಡ ಮತ್ತೆ ನಂಬರ್ 1 ಸ್ಥಾನದಲ್ಲಿ ಉಳಿಸ್ಕೊಂಡಿದೆ. ಬಟ್ ಬಿಗ್ ಬಾಸ್ ಮೇಲೆ ಇಟ್ಟಿದಂಥ ನಿರೀಕ್ಷೆ ಎಲ್ಲ ಹುಸಿಯಾಗಿದೆ ಅಂತ ಹೇಳ್ಬೋದು. ಸೊ ನೋಡೋಣ, ನಮ್ಮ ಬಿಗ್ ಬಾಸ್ ಡೈರೆಕ್ಟರ್ ಆಗಿರುವಂಥ ಪರಮೇಶ್ವರ್ ಗುಂಡ್ಕಲ್ ಅವರು ಮುಂದೆ ಏನಾರು ಮಾಡ್ತಾರಾ ಇದ್ರ ಬಗ್ಗೆ ಅಂತ. ಇದನ್ನು ಫಸ್ಟ್ ವೀಕ್ ರಿಸಲ್ಟು. ಸೊ ಮುಂದೆ ಮುಂದೆ ಇನ್ನೂ ರಿಸಲ್ಟ್ ಬಂದಾಗ ನೋಡಬೇಕು ಬಿಗ್ ಬಾಸ್ ಲಕ್ ಚೇಂಜ್ ಆಗುತ್ತೆ ಅನ್ನೋದು. ಸೊ ಬಿಗ್ ಬಾಸ್ ಹಿಟ್ ಆಗಿದೆಯೋ ಫ್ಲಾಪ್ ಆಗಿದೆಯೋ ನಿಮಗೆ ಏನಿಸುತ್ತೆ ಇದ್ರ ಬಗ್ಗೆ ಅಭಿಪ್ರಾಯ ಅಂದರೆ ನಮಗೆ ಕೆಳಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ಹಾಗೆ ಇದನ್ನು ಶೇರ್ ಮಾಡಿ ಸ್ನೇಹಿತರು ನಿಮ್ಮ ವಾಟ್ಸಪ್ಪು ಫೇಸ್ಬುಕ್ ಲಿಂಕ್ಗಳಲ್ಲಿ. ಥ್ಯಾಂಕ್ ಯು ಫಾರ್ ವಾಚ್.